ಹಾಯ್ ಗೈಸ್, ಹೆಂಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾನು ಮಾರ್ಕೆಟಿಗೆ ಹೊಂಟಿದ್ದೆ ರೀ. ನನಗೊಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡೋದಿತ್ತು. ಆಮೇಲೆ ನನಗೆ ಹ್ಯಾಂಡ್ಮೇಡ್ ಬುಟ್ಟಿ ಬೇಕಾಗಿದ್ದು ರೀ. ನಮ್ಮ ಧಾರವಾಡ ಒಳಗೆ ಮೇದಾರೋಣಿ ಅಂತ ಐತಿ, ಅಲ್ಲೇ ಹ್ಯಾಂಡ್ಮೇಡ್ ಬುಟ್ಟಿ ಸಿಗ್ತಾವೆ. ನಾವು ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ನಮ್ಗೆ ಎಂಥದ್ದು ಬೇಕಂತ ಬುಟ್ಟಿ ರೆಡಿ ಮಾಡಿ ಕೊಡ್ತಾನೆ. ನಾನೊಂದಿಷ್ಟು ಬುಟ್ಟಿನ ಆರ್ಡ್ರ್ ಕೊಟ್ಟು ಬಂದೆ. ಈ ಬುಟ್ಟಿ ಹಾಕ್ಬೇಕಂತಂದ್ರೆ ಆ್ಯಕ್ಚುಲಿ ಧಾರವಾಡ ಒಳಗೆ ನಮ್ಮದೊಂದು ರೆಸ್ಟೋರೆಂಟ್ ಐತಿ. ಈ ಬುಟ್ಟಿನ ಯೂಸ್ ಮಾಡ್ಕೊಂಡು ನಾನು ಒಂದು ಥೀಮ್ ಮಾಡಬೇಕಂತ ಅದೀನಿ. ಆಮೇಲೆ ನೀವು ನಮ್ಮ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿದ್ರೆ ರೆಸ್ಟೋರೆಂಟ್ ನೇಮ್ನ ಕಮೆಂಟ್ ಮಾಡಿರಿ. ಈ ಬುಟ್ಟಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತೈತ್ರಿ ಯಾವ ರೆಸ್ಟೋರೆಂಟ್ ಅಂತ. ನೀವು ಹುಬ್ಳಿ ಧಾರವಾಡದವ್ರಾಗಿದ್ರೆ ಪಕ್ಕ ಗೆಸ್ ಮಾಡ್ತೀರಿ. ಸೊ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ ಈ ರೆಸ್ಟೋರೆಂಟ್ ನೇಮ್ ಏನಂತ. ನಾನು ಬುಟ್ಟಿ ಜೊತೆನ ಒಂದಿಷ್ಟು ಕಲರ್ ಕಲರ್ ಉಲನ್ಸ್ ತೊಗೊಂಬಂದೀನಿ. ಎಲ್ಲ ಕಲರ್ದು ಉಲನ್ಸ್ ತೊಗೊಂಬಂದೀನಿ. ಈ ಉಲನ್ಲೇ ನಾನು ಟಸಲ್ಸ್ ಮಾಡ್ತೀನಿ ರೀ. ಟಸಲ್ಸ್ ಅಂದರೆ ನಮ್ಮ ಆಡು ಭಾಷೆಯೊಳಗೆ ಗೊಂಡೆ ಅಂತ ಕರಿತೀವಿ ನಾವು. ಈ ಟಸಲ್ಸನ್ನು ನಾನು ಬುಟ್ಟಿಗೆ ರೌಂಡ್ಗೆ ಕೆಳಗೆ ಜಾಯಿಂಟ್ ಮಾಡ್ಕೊಂಬಿಡ್ತೀನಿ. ನೀವು ಪೂರ್ತಿ ಮಾಡಾಗಿ ನೋಡಿರಿ ಅಂತ ಭಾಳ ಚಂದ ಕಾಣ್ತೈತಿ. ಈ ಟಸಲ್ಸನ್ನು ನೀವು ಉಲನ್ಲೇನೂ ಮಾಡ್ಬೋದು, ಇಲ್ಲ ದಪ್ಪನ ದಾರದ್ಲೇನೂ ಮಾಡ್ಬೋದು. ಆರು ಎಳಿ ದಾರ ಅಂತ ಸಿಗ್ತೈತಲ್ಲ ಆ ದಾರದ್ಲೇನೂ ಮಾಡ್ಬೋದು. ಭಾಳ ಈಸಿ ಐತ್ರಿ ಟಸಲ್ಸ್ ಮಾಡೋದು. ಒಂದು ಬುಕ್ ತೊಗೊಂಡ ಬುಕ್ಕಿಗೆ ಒಂದು 50 ಇಲ್ಲ 40 ರೌಂಡ್ಸನ್ನು ಈ ಥರ ಉಲನ್ಲ ಸುತ್ತಬಿಡ್ಬೇಕು. ಅಂದರೆ ಭಾರಿ ಜಗ್ಗಿ ಜಗ್ಗಿ ಉಲನ್ಲೆ ಸುತ್ತಕ್ಕೆ ಹೋಗ್ಬಾರ್ದು, ಅಗ್ದಿ ಲೈಟಿಗೆ ಹ್ಯಾಂಡ್ಲೇ ಸುತ್ಕೋಬೇಕು. ಸೊ ಸುತ್ಕೊಂಡ ಎರಡು ಸೈಡನ್ನು ಇವನ್ನ ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊಂಬಿಡ್ಬೇಕು. ಗಂಟು ಹಾಕ್ಕೊಂಬಿಡ್ಬೇಕು ರೀ ಉಲನ್ಲೇನ. ನೋಡ್ರಿ ಈ ಥರ ನಾನು ಗಂಟು ಹಾಕ್ಕೊಂಬಿಟ್ಟೇನಿ. ಇವನ್ನ ಬಿಚ್ಚೋದಿಲ್ಲ ರೀ, ಒಟ್ಟು ಗಂಟು ಹಾಕ್ಕೊಂಬಿಟ್ರೆ ಬಿಚ್ಚೋದಿಲ್ಲ. ಇವ ಸುತ್ತಿದ ಉಲನ್ ಅಷ್ಟೂ ತೆಗೆದುಬಿಡ್ತೇನೆ ರೀ. ಈ ಬುಕ್ನ ಯೂಸ್ ಮಾಡಿ ನೀವು ಟಸಲ್ಸ್ ಮಾಡೋಕತ್ರ ಅಟ್ ಎ ಟೈಮ್ ನೀವು 10-12 ಟಸಲ್ಸ್ನ ಮಾಡ್ಕೋಬೋದು. ನೋಡಿರಿ ಇದೇನು ಗಂಟು ಐತಲ್ಲ, ಈ ಎರಡು ಗಂಟು ಜಾಯಿನ್ ಮಾಡ್ಕೊಂಡು ನಡಕ್ಕೆ ಈ ಥರ ಕಟ್ ಮಾಡಿದ್ರೆ ಒಂದು ಸರಿಗೆ 2 ಟಸಲ್ಸ್ ರೆಡಿ ಆಗ್ತವೆ. ಆಮೇಲೆ ನೀವು ಅದನ್ನು ಜಾಯಿಂಟ್ ಮಾಡೋ ಮುಂದೆ ದಾರ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೋರಿ, ಅಂದರೆ ಬುಟ್ಟಿಗೆ ಕಟ್ಟಾಕೆ ನಮ್ಗೆ ಈಸಿ ಆಗ್ತೈತಿ. ನೆಕ್ಸ್ಟ್ ಈ ಥರ ಕಟ್ಕೊಂಬಿಡ್ಬೇಕ್ರಿ. ಆಮೇಲೆ ಇದ್ರ ಎಂಡ್ಸ್ ಎಲ್ಲ ಈ ಥರ ಹಿಂಗೆ ಟ್ರಿಮ್ ಮಾಡ್ಕೊಂಬಿಟ್ರೆ ನೀಟ್ ಇರುವಂಥ ಒಂದು ಟೆಸಲ್ಸ್ ನಮಗೆ ಸಿಗ್ತೈತ್ರಿ. ನಿಮ್ಗೆ ಟೆಸಲ್ಸ್ ಯಾವ ಲೆಂತದ್ದು ಬೇಕು ಆ ಸೈಜ್ ಒಳಗೆ ನೀವು ಬುಕ್ ಅಥವಾ ಕಾರ್ಡ್ಬೋರ್ಡ್ಲೇ ಉಲನನ್ನು ನೀಟಾಗಿ ಸುತ್ತಿದ್ರೆ ಆ ಲೆಂತ್ ಒಳಗೆ ನಮಗೆ ಟೆಸಲ್ಸ್ ರೆಡಿ ಆಗ್ತೈತಿ. ಇಲ್ಲ ಒಂದೊಂದು ಮಾಡೋದಾದ್ರೆ ಕೈಗೆ ಸುತ್ಕೊಂಡು ಮಾಡಬೇಕಾಗ್ತೈತೆ, ಅದು ಭಾಳ ಟೈಮ್ ಹಿಡಿತೈತದ. ಈ ಟೆಸಲ್ಸ್ ಏನೈತಲ್ಲ ಭಾಳ ಈಸಿ ಕೆಲಸ ರೀ, ಆದರೆ ಮಾಡೋಕ್ಕೆ ಮಾತ್ರ ಭಾಳ ಟೈಮ್ ಹಿಡಿತೈತಿ. ನಾನು ಆಲ್ಮೋಸ್ಟ್ ಒಂದು 25-28 ಬುಟ್ಟಿ ಮಾಡೇನಿ. ಸೊ ಅಷ್ಟು ಬುಟ್ಟಿ ಮಾಡೋಕ್ಕೆ ನಾನು ಒಂದು ವಾರದ ಮೇಲೆ ಟೈಮ್ ತೊಗೊಂಡೇನಿ. ನೋಡಿರಿ ಅಷ್ಟು ಫಸ್ಟ್ ನೈನ್ ಮಾಡಿಕೊಂಡೆ ಅಂದರೆ ಎಲ್ಲ ಉಲನ್ಸದ್ದನ್ನು ಫಸ್ಟ್ ಟಸಲ್ಸ್ ಮಾಡಿಕೊಂಡೆ. ನೋಡಿರಿ ಈ ಥರ ಟಸಲ್ಸ್. ಈ ಉನ್ನ ನೀವು ಈ ಗೊಂಡೆನ ನೀವು ಬುಟ್ಟಿಗಷ್ಟೇ ಅಲ್ಲ, ಬೇರೆ ಯಾವುದಾದ್ರೂ ಡೆಕೋರೇಟಿವ್ ಐಟಮ್ ಒಳಗೆ ನೀವು ಯೂಸ್ ಮಾಡ್ಬೋದು. ಮನೆಯೊಳಗೆ ಹೋಮ್ಲಿ ಏನಾದ್ರು ಡೆಕೋರೇಷನ್ ಮಾಡ್ತಿರ್ತೀರಿ ಅಂದರೆ ಅದಕ್ಕೂ ಇವನು ಯೂಸ್ ಮಾಡ್ಬೋದು, ಭಾಳ ಚಂದ ಅನಿಸ್ತೈತಿ. ಸೊ ನೋಡಿರಿ ನನಗೀಗ ಅಷ್ಟೂ ನಾನು ಟಸಲ್ಸ್ ಮಾಡಿಕೊಂಡೆ. ಎಲ್ಲ ಉಲನದ್ದು ಎಲ್ಲ ಕಲರ್ದು ಏನು ಕಲರ್ ಅವೈಲೇಬಲ್ ಇರ್ತಿತ್ತಲ್ಲ ಎಲ್ಲ ಕಲರ್ ಉಲನದ್ದು ನಾನು ಟಸಲ್ಸ್ನ ರೆಡಿ ಮಾಡ್ಕೊಂಡೀನಿ. ನಾನು ಬುಟ್ಟಿ ಆರ್ಡ್ರ್ ಕೊಟ್ಟು ಬಂದಿದ್ದೆ ಅಲ್ಲ, ಸೊ ಬುಟ್ಟಿನೂ ಆನ್ ಟೈಮೇ ಬಂದು ಈಗ ಎಷ್ಟು ಟಸಲ್ಸ್ನು ಬುಟ್ಟಿಗೆ ಜಾಯಿಂಟ್ ಮಾಡ್ಕೊಂಬಿಡೋಣಂತೆ. ಆಮೇಲೆ ಇದಕ್ಕೆ ನಾನು ಒಂದೊಂದು ಬೀಟ್ಸ್ ಹಾಕೇನ್ರಿ, ಎಲ್ಲ ಟಸಲ್ಸಿಗೂ ಒಂದೊಂದು ಬೀಟ್ಸ್ ಹಾಕ್ಕೊಂಡೇನಿ. ಈಗ ಆರೆಂಜ್ ಕಲರ್ದು ಗೊಂಡೆ ಐತಿ ಅಂತಂದರೆ ನಾನು ಗೋಲ್ಡನ್ ಕಲರ್ದು ಬೀಟ್ಸ್ ಹಾಕ್ಕೊಂಡೇನ್ರಿ. ಇದೇ ಥರ ನೀವು ಪಿಂಕ್ ಇತ್ತಂದ್ರೆ ಅದಕ್ಕೆ ಪರ್ಲದ್ದು ಬೀಟ್ಸ್ ಹಾಕ್ಕೋಬೋದು. ಸೊ ನಾನು ವಾಟರ್ದು ಕಲರ್ದು ಒಂದಿಷ್ಟು ಬೀಟ್ಸ್ನ ಯೂಸ್ ಮಾಡೇನಿ ಇದ್ರೊಳಗೆ. ನೋಡಿರಿ ಎಲ್ಲ ಕಲರ್ದು ನಾನು ಗೊಂಡೆನ ರೆಡಿ ಮಾಡ್ಕೊಂಡೇನಿ. ಈಗ ಇವನ್ನ ಬುಟ್ಟಿ ಕಟ್ಕೋತೀನಿ. ಬುಟ್ಟಿಗೆ ಕಟ್ಟುವಾಗ ಅಗ್ದಿ ಕೇರ್ಫುಲ್ಲಿ ಕಟ್ಕೋಬೇಕು. ಆಮೇಲೆ ಒಂದು ಬುಟ್ಟಿಗೆ ಏನಿಲ್ಲ ಅಂದರು 10-12 ಟಸಲ್ಸ್ ನಮಗೆ ಬೇಕಾಗ್ತೈತಿ. ಅಂದರೆ ನೀಟ್ ಕಾಣ್ತೈತ್ರಿ ಅದು. ಸ್ವಲ್ಪ ಭಾಳಷ್ಟು ಗ್ಯಾಪ್ ಬಿಟ್ಬಿಟ್ಟು ಇವನ್ನ ಟಸಲ್ಸ್ ಹಾಕ್ಬಾರ್ದು, ಆದಷ್ಟು ಕ್ಲೋಸ್ಲಿ ಇದ್ರೆ ಚಂದ ಅನಿಸ್ತೈತಿ. ನೋಡಿರಿ ಈ ಬುಟ್ಟಿನ ನಾನು ನಮ್ಮ ರೆಸ್ಟೋರೆಂಟ್ ಒಳಗೆ ಎಲ್ಲ ಗಿಡಕ್ಕೂ ಒಂದೊಂದು ಹಾಕೇನಿ. ನೀವು ನಮ್ಮ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತೈತಿ, ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಅಲ್ಲಿ. ಸೊ ಇವನ್ನ ಮಾಡೋಕ್ಕಂದ್ರೆ ಟೈಮ್ ಹಿಡಿತೆ, ಆದರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವನ್ನ ಮಾಡುವಾಗ. ಆಮೇಲೆ ಈ ಬುಟ್ಟಿಗೆ ನಾವೇನು ಟಸಲ್ಸನ್ನು ಜಾಯಿಂಟ್ ಮಾಡ್ಕೋತೇವಲ್ಲ, ಜಾಯಿಂಟ್ ಮಾಡಿ ಆಗಿಂದ ಎಕ್ಸ್ಟ್ರಾ ಉಲನ್ ಇರ್ತೈತಲ್ಲ ಅದನ್ನು ಫೇವಿಕ್ವಿಕ್ ಇಲ್ಲ ಫೇವಿಕಾಲ್ಲೇ ನಾವು ನೀಟಾಗಿ ಅಂಟಿಸ್ಕೊಂಬಿಡ್ಬೇಕು. ಎಕ್ಸ್ಟ್ರಾ ಉಲನ್ ಇತ್ತಂದ್ರೆ ಅದನ್ನು ಕಟ್ ಮಾಡಿ ಟ್ರಿಮ್ ಮಾಡ್ಕೊಂಬಿಡ್ರಿ. ಸೊ ನೋಡಿರಿ ಇಲ್ಲೇ ಕಲರ್ ಕಲರ್ ಟಸಲ್ಸ್ ಇರುವಂಥ ಎಲ್ಲ ಬುಟ್ಟಿನೂ ರೆಡಿ ಆಗ್ಯಾವ. ಇವನ್ನಷ್ಟೂ ನಾನು ನಮ್ಮ ರೆಸ್ಟೋರೆಂಟ್ ಒಳಗೆ ನನಗೆ ಎಲ್ಲಿ ಬೇಕಲ್ಲಿ ಹಾಕಿಸ್ತೀನಿ ರೀ. ಗಿಡದ ಟೊಂಗಿಗೆ ಹಾಕಿದ್ರೆ ಭಾಳ ಚಂದ ಅನ್ನಿಸ್ತಾವೆ ಇವು. ಆ್ಯಕ್ಚುಲಿ ಇವನ್ನ ಗಿಡ ಟೊಂಗಿಗೆ ಹಾಕಕ್ಕಂತನೇ ಮಾಡೇನಿ ನಾನು. ಮ್ಯಾಲಿನ ಬ್ರಾಂಚಸ್ಸಿಗೆ ಬಿಟ್ಟ ಆದಷ್ಟು ಕೆಳಗೇನು ಟೊಂಗಿಗಳು ಇರ್ತಾವಲ್ಲ ನಮ್ಗೆ ಕೈಲಿ ನಿಲುಕ್ತಿರ್ತಾವಲ್ಲ ಆ ಟೊಂಗಿಗೆ ಹಾಕ್ಬೇಕ್ರಿ. ಆಮೇಲೆ ಇವನ್ನ ಕಟ್ಟುವಾಗ ದಾರ ಹಾಕಿ ಕಟ್ಟಿದ್ರೆ ಚಲೋ ಆಗ್ತದೆ. ದಪ್ಪನ ದಾರ ತೊಗೊಂಡು ಈ ಬುಟ್ಟಿ ಕಟ್ಟಿದ್ರೆ ಗಾಳಿ ಬಿಟ್ಟಂದ್ರೆ ಈ ಬುಟ್ಟಿ ತಿರುಗ್ತಾವ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತಾವೆ. ನಿಮ್ಮ ಮನೆಯೊಳಗೆ ಬ್ಯಾಕ್ ಯಾರ್ಡ್ ಇತ್ತಂದ್ರೆ ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಒಂದು ಗಿಡ ಇತ್ತಂದ್ರೆ ನೀವು ಈ ಥರ ಬುಟ್ಟಿಗೆ ಟಸಲ್ಸ್ ಮಾಡಿ ಜಾಯಿನ್ ಮಾಡಿ ಆ ಗಿಡಕ್ಕೆ ಕಟ್ಟಬೇಕ್ರಿ. ಒಂದು ಗಿಡಕ್ಕೆ ಏನಿಲ್ಲ ಅಂದರು ಒಂದು 5-6 ಈ ಥರ ಬುಟ್ಟಿ ಕಟ್ಟಿದ್ರೆ ನಿಮ್ಮ ಮನೆ ಲುಕ್ಕನ್ನು ಚೇಂಜ್ ಆಗ್ತೈತ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತಾವೆ.
ಸೊ ಇದ ನಮ್ಮ ರೆಸ್ಟೋರೆಂಟ್ ನೋಡ್ರಿ. ಈ ರೆಸ್ಟೋರೆಂಟ್ಗೆ ನೀವು ವಿಸಿಟ್ ಮಾಡಿದರೆ ನಮ್ಮ ರೆಸ್ಟೋರೆಂಟ್ ನೇಮ್ನ ನೀವು ಕಮೆಂಟ್ ಮಾಡಿರಿ. ನಮ್ಮ ರೆಸ್ಟೋರೆಂಟ್ ನೀವು ಇನ್ನೂವರೆಗೂ ವಿಸಿಟ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ವಿಸಿಟ್ ಮಾಡಿ ಹೋಗ್ರಿ. ನಮ್ಮ ರೆಸ್ಟೋರೆಂಟದ ಫುಲ್ ಟೂರ್ನ ಇನ್ನೊಂದು ವಿಡಿಯೋದಾಗ ತೋರಿಸ್ತೀನಿ. ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.